ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಟೈಮ್ ಬಂದು 7 ಆಗಿದೆ, ಊರಿಗೆ ಹೋಗ್ಬೇಕು. ಗುಂಡು ಇನ್ನೂ ಮಲಗಿದ್ದಾನೆ, ಎದ್ದೇಳ್ಬೇಕು ಅವನು. ಸೊ ರೆಡಿ ಆಗಿಬಿಟ್ಟು ನಾನು 7:00 ಆಗಿದೆ ಆಲ್ರೆಡಿ. ನಾನು ರೆಡಿ ಆಗಿಬಿಟ್ಟು ನಿಮ್ಮ ಜೊತೆ ಮಾತಾಡೋದಕ್ಕೆ ಸಿಗ್ತೀನಿ. ಇವತ್ತಿನ ದಿನ ಬಂದು ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನ ಊರಿಗೆ ಹೋಗ್ಬೇಕು. ಹಾಕೋ ಬರ್ಲಾ? ಇದು ಪೂಜೆ ಮಾಡ್ತಾರಲ್ಲ ಮನೇಲಿ, ಅವಾಗ ಬರ್ತಾರೆ. ಇಲ್ಲಿ ನೋಡಪ್ಪ, ಚೆನ್ನಾಗಿ ಕಾಣಿಸ್ತಾ ಇದ್ಯಾ? ಬಿಸಿಲು ಚೆನ್ನಾಗಿ ಬೀಳ್ತೈತೆ. ತೋರಿಸಿ ಇವಾಗ ಎಲ್ಲ ಐತೆ ಬೇಗ. ಅಲ್ಲೇನಾ? ಹೌದಾ? ಈ ಗೂಡು ಕಟ್ಟಿದೆ ಇಲ್ಲೆಲ್ಲ ಗೂಡು. ಮೂರು ಮೂರು ಹೌದಾ? ನಮ್ಮ ಹಿಂದೂ ಧರ್ಮದಲ್ಲಿ ಇರೋದು ಯಾವ್ದಕ್ಕೆ ಬೇಕಾದ್ರೂ ಒಂದು ಕಲ್ಲುಗುನು ಇಲ್ಲ ಒಂದು ಮನುಗುನು ಒಂದು ರೂಪ ಕೊಟ್ಕೊಂಡು ಪೂಜೆ ಮಾಡ್ಬೋದು. ಹಂಗೆ ಪೂಜೆ ಮಾಡ್ಬೋದು. ಈ ಥರದ ಪೂಜೆನೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಚಿನಿ ಈ ಕಡೆ ಬರವಾ. ಹ್ಞೂನಪ್ಪ, ಹೆಂಗೆ ಬೇಕಾದರೂ ಟರ್ನ್ ಮಾಡ್ಕೊ ಅದು ಅಂತ ಗೊತ್ತಾಯ್ತು. ಫಸ್ಟ್ ಕಾಯಿ ಹೊಡೆದು ಎಲ್ಲರೂ ಚೇರ್ತ ಹಾಕಿ ಆಮೇಲೆ ಏನು ಮಾಡೋದಿಲ್ಲ ರೀ, ಪೂಜೆ ಮಾಡೋದು ನಿಧಾನಕ್ಕೆ. ಅಯ್ಯೋ ದೇವ್ರೇ, ನಿಮ್ಮ ಚಿಕ್ಕಪ್ಪನ ಕತೆ ಕೇಳಪ್ಪ. ನೋಡಿ ತೊಡೆ ಮೇಲೆ ಅವನೇ. ಹ್ಞೂ ಬತ್ತೀನಿ ತಾಳೆ, ಪೂಜೆ ಮಾಡ್ಕೊಂಡು ಮತ್ತೆ ಯಾಕೆ ಹಿಂಗ್ ಬೆಳೆಸಿದಾರೆ? ಫುಲ್ ಬೆಳೆದ್ ಬಿಡೈತೆ ಸತ್ತೆ ಹುಲ್ಲು. ಹಂಗ ಬರಪ್ಪ ತೊಗ್ರಿ ನೋಡ್ರಿ, ಏನ್ ಸಕ್ಕದಾಗೈತೆ. ಹ್ಮ್
ಮಳರಾಯ ಬಾರಪ್ಪ ಬಾರಪ್ಪ ಮಳರಾಯ ಬಾರಪ್ಪ ಮಳರಾಯ ಬಾರಪ್ಪ ಮಳರಾಯ ಬಾರಪ್ಪ. ನಿಜ ಬೇಜಾರಾಗತ್ತೆ ರೀ ನೋಡಕ್ಕೆ, ಎಲ್ಲ ಅಷ್ಟುಗಾಗ್ಬಿಡೈತೇವಲ್ಲ, ಎಲೆ ಎಲ್ಲ ಏನೋ ಒಂಥರ ಸೀಳು ಬಂದಂಗ ಆಗ್ಬಿಡೈತಲ್ಲ. ಪಾಪ ಕುಯ್ಕೊಂಡು ತಿನ್ಕೊಳ್ಳಿ ಅಂತ. ಅವ್ರು ಹೇಳ್ತಾರೆ ಬೆಂಗಳೂರು ಕರ್ಕೊಂಡೋಗಿ ಸಾಕು ಅಂತ. ಸಾಕೋತಿಯ ಅಲ್ಲಾಕವ ಬಂದೆ ಸರ್, ಬಂದೆ ಸರ್, ಬಂದೆ ಬಂದೆ ಸರ್. ಜೋಳ ತರಕ್ ಹೋಗಿದ್ರ? ಇವಾಗ ಸ್ನಾನ ಮಾಡಿಸ್ದೆ. ಹೆಂಗ್ ಉಜ್ಜಿದೀನಿ ಅಂದ್ರೆ ಕಡ್ಲೈಟ್ ಹಾಕಿ ಮೈಯೆಲ್ಲ ಉಜ್ಜಿ ಸೋಪ್ ಹಾಕಿ ಉಜ್ಜಿ ಹೆಂಗ್ ಕಾಣ್ತಾವ್ ನೋಡಿಬೇಕಾರೆ. ನೀವು ಮಾಡಿಸಿದ್ರೆ ಇದು ಇಲ್ಲ ಅಂದ್ಬಿಟ್ಟು ನಾನು ಹತ್ರ ಹಂಗೆ ಬಿಡ್ತೀನಿ ಅಷ್ಟೇ. ನಾನು ಮಾಡಿಸಿದ್ರೆ ಮಾತ್ರ ಅವನು ಕ್ಲೀನಾಗಿರ್ತಾನೆ. ನೀವು ಮಾಡಿಸಿದ್ರೆ ಅವನವನು ಗುಂಡ. ನಿಂದ ಇದು ಗೊಂಡೆ ಸುರ್ಕಪ್ಪ. ಏನಾಗಿತ್ತು ಕಿವಿ? ಕಾಯ ಆಗ್ಬಿಟೈತೆ. ಓ ಹಳ್ಳಿಗಳಲ್ಲೇ ನೀವು ಆಲ್ಮೋಸ್ಟ್ ನೋಡ್ತೀರಾ
ಈ ಥರ ಚೀಟಿಗಳು ಹಾಕೊಂಡ್ಬಿಟ್ಟಿರ್ತಾರೆ ಮರಲೆಮ್ಮೆ ಹಬ್ಬಕ್ಕೆ ಅಥವಾ ಊರ ಹಬ್ಬಕ್ಕೆ ಚೀಟಿಗಳು ಹಾಕೊಂಡಿರ್ತಾರೆ 2,000 3,000 ಈ ಥರ ಪ್ರತಿ ತಿಂಗಳು ಕೂಡ ಒಂದು 100 ರೂಪಾಯಿ ಕಟ್ಟೋ ರೀತಿಯಲ್ಲಿ ಇರುತ್ತೆ. ಅದ್ರ ಪ್ರಕಾರನೇ ಇಲ್ಲ ಅತ್ತೆ ಅವರು ಕೂಡ ಒಂದು ಚೀಟಿ ಹಾಕ್ಕೊಂಡಿದ್ರು, ನನಗೂ ಹಾಕೋದಕ್ಕೆ ಹೇಳಿದ್ರು. ನಮಗೇನಂದರೆ ಬೆಂಗಳೂರಲ್ಲಿ ಅಲ್ಲಿಂದಲ್ಲಿಗೆ ತಗೊಳ್ಳೋದ್ರಿಂದ ನಮ್ಗೆ ಈ ಥರ ಎಲ್ಲ ಒಂದೇ ಸರಿ ಯೂಜ್ ದೊಡ್ಡದಾಗಿ ಈ ಥರ ಏನು ಬೇಕಾಗೋದಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ನಾನು ಬೇಡ ಅಂದೆ. ಮತ್ತು ನಮ್ಮ ಅತ್ತೆ ಈ ಥರ ಏನಾದ್ರು ಅವ್ರಿಗೆ ಸ್ವಲ್ಪ ಈ ಥರ ಜಾಸ್ತಿ ಬಂತಂದರೆ ಮನೆಗೆ ಸಾಮಾನುಗಳು ಪಾಪ ನಮಗೆಲ್ಲ ಕೊಡ್ತಾರೆ ಅವರು. ಕಾಳು, ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಬೆಲ್ಲ, ಕಡಲೆಬೇಳೆ, ಉರ್ಗಡ್ಲೆ ಇದೆಲ್ಲ ಕೊಟ್ಟಿದ್ದಾರೆ. ಅಣ್ಣನ ಮನೇಲಿ ಅವಾಗ ರೀಸೆಂಟಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೊಂದು ಸರಿ ಮಾಡಿಸೋದ್ರಿಂದ ಬೆಲ್ಲ ಎಲ್ಲ ಅಲ್ಲಿತ್ತಂತೆ. ಹಾಗಾಗಿ ಅದನ್ನು ಕೂಡ ಕೊಟ್ಟರು. ಇವಾಗ ಅತ್ತೆ ಮನೆಯಿಂದ ಅಮ್ಮನ ಮನೆ ಕಡೆ ರಿಟರ್ನ್ ಆಗಿದ್ದೀನಿ. ಯಾಕಂದ್ರೆ ಇಲ್ಲಿ ಅಪ್ಪನ ಇದ್ರ ಹತ್ರ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದಿರಲಿಲ್ಲ, ಇವತ್ತು ಮಾಡ್ಕೊಂಬರಬೇಕು ಅಂತ ಇಲ್ಲಿಗೆ ಬಂದೆ. ಪಾಪು ಕೆಳಗಡೆ ಬಾಟಲ್ ಬೀಳಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ ಅದನ್ನೇ ಕೊಡಲ್ಲ ನಾವು ವಾಪಸ್ ಮತ್ತೆ ಅವಳಿಗೆ ಕುಡಿಯೋದಕ್ಕೆ, ಅದನ್ನು ಕ್ಲೀನ್ ಮಾಡಿ ಕೊಡ್ತೀವಿ. ತಂಗಿ ಮಗಳಿವಳು, ಕೆಲವರು ಕೇಳ್ತಾ ಇದ್ರಿ ನಿಮ್ಮ ಪಾಪು ತೋರಿಸಿ ತೋರಿಸಿ ಅಂತ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಆಟ ಆಡ್ತೀಯಾ? ಆಟ ಆಡು, ಮಾತಾಡ್ಸು. ಹಾಯ್ ವೇಣ್ಯಾ ಅನ್ನು. ಗಲೀಜಾಯ್ತು ಕಣೋ. ಬೇಡ ಬೇಡ, ಬೀಜ ತೆಗೆದ್ರೆ ಸಾಕಲ್ವಾ? ಇದೇನಮ್ಮ ನೀನು ಸೊಂಟ ಬಟ್ಟೆ ಹತ್ರ ಇಷ್ಟಪ್ಪ ಇವ್ರು ನೋಡಪ್ಪ. ಬೇಡ ಕಣಪ್ಪ, ಇಲ್ಲ ಐತ್ ನೋಡಿ ಪಾಪನ ಮುಂದೆಗಡೆ ಬೌಲು, ಅದ್ರೊಳಗೆ ಹಾಕೊಡಿಲ್ಲ. ಒಂದೊಂದು ಪೀಸ್ ಕೊಡು ಸಾಕು ಉಪ್ಪಿ ಅವನ್ಗೆ. ಗುಡ್ ಅಣ್ಣ ಬಾಯಿಲ್ ಪಪ್ಪಾಯ ತಿನ್ ಬಾ. ಮಮ್ಮನೇಲಿ ನೀನ್ ಅಲ್ಲೇ ಇರವ, ಅಲ್ಲೇ ಇರವ, ಕೊಡ್ತೀನಿ ನಾನು, ಅಲ್ಲೇ ಇರವ. ತಿಂತದಪ್ಪಿ ಕೊಡು. ತೊಮ್ಮನೆ ತಿನ್ನು, ಮನೆ ತಿನ್ನು, ಮನೆ ಎತ್ಕೊಂಡು ಬರ್ಬೇಕು. ಇಬ್ರು ಚೆನ್ನಾಗಿದ್ದೀರಾ ಪರಂಗಿಣ್ಣವ್ರು. ಕಾಂಪಿಟೇಷನ್, ನಾನ್ ಜಾಸ್ತಿ ತಿಂತೀನ, ನೀನ್ ಜಾಸ್ತಿ ತಿಂತೀಯ ಅಂತ. ಹಿಂಗೆ ತಿನ್ಬೇಕು ಮನೆ. ಓಪನ್ ಮಾಡ್ಕೊಂಡೆ, ಸೀಳ್ಕೊಡ್ಲಾ? ನಾ ತಿನ್ಕೊಡಿಲ್ಲ. ಏನ್ ಮಾಡ್ತಿದ್ಯ ಬಂಗಾರಿ, ಏನ್ ಮಾಡ್ತಿದ್ಯ ಮಗನೇ ನೀನು, ಏನ್ ಮಾಡ್ತಿದ್ಯ? ತಿನ್ನು ಅಂತ ಅದಾ? ತಿನ್ನು ತಿನ್ನು. ಆಯ್ತು, ಹೆಂಗಪ್ಪ ತಿನ್ನದು, ಹೆಂಗಪ್ಪ ತಿನ್ನದು? ಅಯ್ಯ ಹೋಗಿದ್ದ ಅಜ್ಜಿ ಕೊಟ್ಬಿಟ್ರು. ಇದು ಅಜ್ಜಿ ಕೊಟ್ಬಿಟ್ಟು, ಅಜ್ಜಿ ಕೊಡೋಗುತ್ತಿನ ಕಬಾಬ್ನ. ನಾನಾ ಅಜ್ಜಿ ಕೊಡೋಗುತ್ತಿನ ಕೊಡು ನಂದು. ನೋಡ್ಲಿಲ್ಲ ಇರ್ಲಿಲ್ಲ ದಿನ ಇಲ್ಲಿ, ಯಾವಾಗ ಬಂದ್ವ ಕಾಣಿ ಅಗೀತ ಬಿದ್ದೆ ಅತ್ತಿಂದ ಇತ್ತಿಂದ ಇಲ್ಲೇ ಓಡಾಡ್ತಿದ್ದೀವಿ. ಕಬ್ಬಣದೊಳಗಡೆ ಇರ್ಬೇಕಣ್ಣ. ಕಬ್ಬಣದೊಳಗಿಲ್ಲ, ಅವು ದಾರ ಕಟ್ಟಿ ಬಟ್ಟೆ ಕಟ್ಟಿದೀವಿ. ನಿನ್ ಬಲ್ಗೈ ಐತಲ್ಲ ಆ ಕಡೆಯಿಂದಾನೆ ಬತ್ತಾ ಇದ್ದ. ಇಲ್ಲೋಡು ಇಲ್ಲೋಡು ಇಲ್ಲೊಂದ್ ಬತ್ತು, ಇಲ್ಲೊಂದ್ ಬತ್ತು, ಅಲ್ಲಿ ಅಲ್ಲಿ. ಓ ಆರ್ತವಿ ಕಣಮ್ಮ, ಹಂಗೇನೆ ಚೂರು ಕೈಗೂ ಸಿಗಲ್ಲ ಏನ್ಗೂ ಸಿಗಲ್ಲ. ಕೊಟ್ಟಿಗೆ ಮನೆ ನಿನ್ ಎಷ್ಟು ಅಮ್ಮ ಅಮ್ಮ ಇದ್ರೊಳಗೆ ಕೂತ್ಕೋತಾದ್ ನೋಡು. ಚುಚು 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 ಚು ಗುಬ್ಬು ಗುಬ್ಬು ಗುಮ್ಮ 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 ಮಾಡೋದ ಹೆಂಗಪ್ಪ ಅಲ್ಲಿ ಹೇಳಪ್ಪ ಗುಮ್ಮ ಮಾಡೋದಿ. ಅಮ್ಮ ಹೆಂಗಳುತ್ತೆ ಅಪ್ಪ ಇದು ಗೊಣ್ಣೆ ತೆಗಿಯೋದ ಹೆಂಗಪ್ಪ ನೀನು ಹೆಂಗಪ್ಪ? ಓ ಹಂಗ ತೆಗೆದ್ ಬಿಡ್ತೀಯಾ? ಅಂಬ ಕರಿಯವ, ಅಂಬ ಕರಿಯವ, ಅಂಬ 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 ಕರಿಯಪ್ಪ. ಅಂಬ ಹೆಂಗ್ ಕರಿತಿ ನೀನು? ಅಂಬ ಹೆಂಗ್ ಕರಿತೀಯ? ಏ ಗುಮ್ಮಡ ಅಂಬ ಕರಿಯವ. ಹ್ಮ್
ಅಲ್ಲಿ ಪಾಪ ಇದು ಫೋಲಿ ಪಾಪ, ಫೋಲಿ ಪಾಪ ವೇಣಿಯ, ವೇಣಿಯ ಅವರಮ್ಮ ಹೋಗೋದು ನೋಡ್ಬಿಡ್ತೀವಿ ಇವಾಗ. ಬಾಯ್. ಚಪ್ಪರಿಸ್ತದೆ ಆಧಾರ್ ಕಾರ್ಡ್ ತಗೊಂಡಿದ್ಯಾ? ಬೆಳಗ್ಗೆನೆ ನಾನು ನನ್ನ ತಂಗಿ ಇಬ್ರು ಕೂಡ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಮಾಡಲ್ ಸ್ವಲ್ಪ ಹೂವ ಹಣ್ಣು ಇವೆಲ್ಲ ತೊಗೊಂಡು ಬರೋಣ, ಅಪ್ಪನ ಗುರಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಟ್ರೆ ಸ್ವಲ್ಪ ತಂಪಾಗಿರುತ್ತೆ, ಮತ್ತು ಯಾವತ್ತೇ ನಾನು ಬೆಂಗಳೂರಿಗೂ ಕೂಡ ರಿಟರ್ನ್ ಆಗಬೇಕಾಗಿತ್ತು. ಹಾಗಾಗಿ ನಾನು ನನ್ನ ತಂಗಿ ಹೋಗಿ ಇಬ್ರು ಕೂಡ ಶಾಪ್ ಮಾಡ್ಕೊಂಡು ಬಂದ್ವಿ. ಈಗ ಹೋಗ್ತಾ ಇದ್ದೀನಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ. ಇದ್ರ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ರೋಡಲ್ಲಂತೂ ಭಯಂಕರ ನೆನಪುಗಳಿದೆ, ಅದು ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೆನಪುಗಳಿದೆ ಈ ರೋಡಲ್ಲಿ. ಎಷ್ಟು ಸಲ ಹೊಲ್ದತ್ರಕ್ಕೆ ಏನಾದ್ರು ಬೇಜಾರಾಯ್ತಂದ್ರೆ ಸಾಕು ಹೊಲ್ದ ಹತ್ರಕ್ಕೆ ಹೋಗ್ಬಿಡ್ತಿದ್ವಿ, ಕೂರಿ ದನ ಮೇಯ್ಸೋಕ್ಕೆಲ್ಲ ಹೋಗ್ತಿದ್ವಿ. ಒಂಥರ ಮೆಮೊರಿ ಅದು, ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಮೆಮೊರಿ ಇದೆ. ಸೊ ಹೋಗ್ತಾ ಇದ್ದೀನಿ, ಬೇಗ ಮುಗಿಸ್ಕೊಂಡು ಬೇಗ ಹೋಗಬೇಕು, ಇನ್ನೂ ಬೆಂಗಳೂರಿಗೆ ಹೋಗೋದಿದೆ. ಸೊ ದಟ್ ಇವತ್ತೇ ಹೋಗೋದು. ಚಿನ್ನಿ ಚಿನ್ನಿ ಏ ಗುಮ್ಮಣ ನೋಡಿ, ಮೂರು ಜನ ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಹೋಯ್ತಾ ಇದ್ದೀವಿ. ಇವತ್ತಿಗೆ ಗುಂಡೋ ರಜ್ಜಿ ಜೊತೆ ಬತಾವನಲ್ಲಿ ತಲೆ ಬಚ್ಚಿಲ್ಲ ನೆಕ್ಸಿ ಎರಡು ಸ್ವಲ್ಪ ಪರವಾಗಿಲ್ಲ, ಮೋಡ ಮುಚ್ಚೈತೆ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡ್ತಿತ್ತು ನಮ್ಗೆ. ಚೆನ್ನಾಗಿದೆ, ನೈಸ್ ಒನ್ ಅಲ್ಲ. ಎಷ್ಟು ಇಂಚ್ ಇದೆ? 6.78. ಇದು ಮೆಮೊರಿ ಎಷ್ಟು? 256 GB. ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿ ಬಿಗ್ ಬಿಲಿಯನ್ ಡೇಸ್ಗೆ ಹಸ್ಬೆಂಡ್ ಹೊಸ ಫೋನು ಕೂಡ ತೊಗೊಂಡಿದ್ರು. ನಾನೆಲ್ಲ ಬಟ್ಟೆಗಳು ಪ್ಯಾಕ್ ಮಾಡ್ತಾ ಇದ್ದೆ, ಇತ್ತು ಕೆಲವೊಂದು, ಇನ್ನೂ ಕೆಲವೊಂದು ಹೊರಗಡೆ ಹೋಗ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿರೋದು ಹಾಕೊಂಡು ಹೋಗ್ಬೇಕಲ್ವ ಅಂತ ಹೇಳಿ ಒಂದು ಎರಡು ಮೂರು ಡ್ರೆಸ್ಸನ್ನೋ ಶಾಪ್ ಮಾಡಿದ್ದೆ. ಇದು ಬಂದು 600 rupees ಟಾಪ್. ಅದು ನನ್ನ ಮಗ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡೋದಕ್ಕೂ ಬಿಡಲ್ಲ, ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೆ. ನಮ್ಮನೆಯವರು ಡ್ಯೂಟಿಗೆ ಹೋಗಿದ್ರು, ಮುಗಿಸ್ಕೊಂಡೇ ಬರ್ತೀನಿ ಅಂತಂದರು. ಮೊದಲೇ ಪ್ರೀ ಬುಕ್ ಮಾಡಿದ್ವಿ ಬಸ್ನ ಹೋಗೋದುವಾಗ ಮತ್ತು ಬರೋವಾಗ, ಯಾಕಂದರೆ ಗೌರ್ಮೆಂಟ್ ಬಸ್ಗಳಂತಂದರೆ ಇವಾಗಂತೂ ಫ್ರೀ ಬಸ್ ಹಾಕ್ಬಿಟ್ಟಿರೋದ್ರಿಂದ ಯಪ್ಪ ನೂಕು ನೂಗ್ಲು ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ ಅಂತ ಹೇಳಿ ಪಾಪ ಕೂಡ ಇರೋದ್ರಿಂದ ಸ್ವಲ್ಪ ಕಂಫರ್ಟ್ ಪ್ರೀ ಬುಕ್ ಮಾಡಿದ್ವಿ. ಆ್ಯಂಡ್ ನೀರೆಲ್ಲ ಫಿಲ್ ಮಾಡ್ಕೊತಾ ಇದೆ, ಯಾಕಂದರೆ ಇವಾಗ ನಾವು ಹೋಗಿದ ಪ್ಲೇಸಲ್ಲಿ ನಾವು ಅಂದ್ಕೊಂಡಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಕುಡಿಯೋದಕ್ಕೆ ತಿನ್ನೋದಕ್ಕೆ ಸ್ವಲ್ಪನಾರೇ ತೊಗೊಂಡು ಹೋಗಿದ್ರೆ ಬಾಕ್ಸಲ್ಲಿ, ಅಲ್ಲ ಅಶ್ವೊಂದು ಅಂದಾಗಲಾದರೂ ನಾವೇನಾದ್ರು ತಿನ್ನಬಹುದು. ಕೆಲವೊಂದು ಕಡೆ ನಮಗೆ ಅಶ್ವೊಂದಾಗಲೂ ಕೂಡ ಕುಡಿಯೋದಕ್ಕೆ ನೀರು ಸಿಗಲ್ಲ, ಆ ಥರ ಇರುತ್ತೆ, ಸಮ್ ಪ್ಲೇಸ್ ಹಾಗೇ ಇರುತ್ತೆ. ಹಾಗಾಗಿ ನಾನೇ ಪ್ಯಾಕ್ ಮಾಡಿಕೊಂಡೆ ಅದನ್ನೆಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದು, ಮುಖ್ಯವಾಗಿ ಮೆಡಿಸನ್ಗಳು ಬೇಕಲ್ವ, ಮಕ್ಕಳುಗಳು ಹೊರಗಡೆ ಕರ್ಕೊಂಡು ಹೋಗ್ತೇನೆ ಮೆಡಿಸನ್ನು, ಸೊ ಕೆಲವೊಂದು ಟಾಯ್ಸ್ಗಳನ್ನೆಲ್ಲ ನಾನು ಕೂಡ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ಎಲ್ಲ ಕೂಡ ರೆಡಿ ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ಬಿಡೋಣ, ದೇವ್ರಿಗೆ ಕೈ ಮುಕ್ಕೊಂಡು ಅಂತ ಹೇಳಿ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹೊರಟ್ವಿ. ಸೊ ಎಲ್ಲೆಲ್ಲಿ ಹೋದ್ವಿ ಏನು ಅಂತ ತೋರಿಸ್ತೀನಿ, ಅದಾದಮೇಲೆ ಏನಾಯಿತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಸಾರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ.